ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ಬಸವ ದೇವರಾಜ ಶಾಸ್ತ್ರಿಗಳು. ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿ ತಾಲೂಕು, ಅಲ್ಲಿಂದ 9 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವ ಮರಬ ಗ್ರಾಮದಲ್ಲಿ ನನ್ನ ವಾಸ. ಮೂಲತಃ ನಂದು ಹಿರೇಕುಂಬಳಗುಂಟೆ ಗ್ರಾಮ, ಚಿತ್ರದುರ್ಗ ದಾವಣಗೆರೆ ಬಾರ್ಡರ್ ಇರುತ್ತೆ ನಮ್ಮದು, ಕಾನವಸಳಿ ಹತ್ರ. ಬಟ್ ನನಗೆ ಇಲ್ಲಿ ಹಾಗೆ ಮತ್ತಿರುವುದರಿಂದ ಇಲ್ಲೇ ವಾಸ ಆಗಿದ್ದೇನೆ. ನಂದು ಎಮ್ ಎ ಹಿಸ್ಟ್ರಿ ಫೇಲ್ ಆಗಿದೆ. ನನ್ನ ತಂದೆಯವರು ಕೂಡ ಮುಖ್ಯೋಪಾಧ್ಯಾಯರಿರುತ್ತೆ, ಅಂದರೆ ಗೌರ್ಮೆಂಟ್ ಸರ್ಕಾರಿ ಶಿಕ್ಷಕರು, ಪ್ರೈಮರಿ ಸ್ಕೂಲ್ ಹೆಡ್ ಮಾಸ್ಟರ್ ಆಗಿ ತೀರ್ಕೊಂಡಿದ್ದಾರೆ. ಆದರೆ ಇಲ್ಲಿ ನಾನು ಈ ಅಘೋರಿ ತಂತ್ರಗಳ ಒಂದು ತಾಂತ್ರಿಕಗಳ ಒಂದು ವಿದ್ಯಾಭ್ಯಾಸವನ್ನು ವಾರಣಾಸಿ, ಹರಿಶ್ಚಂದ್ರ ಘಾಟ್ ಮತ್ತು ಅಲ್ಲೆಲ್ಲ ಜಾರ್ಖಂಡ್, ಅಸ್ಸಾಂ, ಇನ್ನು ಕೆಲವು ರಹಸ್ಯ ಸ್ಥಳಗಳಲ್ಲಿ, ಅದು ಹೇಳಬಾರದು, ಕೆಲವು ರಹಸ್ಯ ಸ್ಥಳಗಳಲ್ಲಿ ನಾನು ಹೋಗಿ ಅವುಗಳ ಕೆಲವು ವಿದ್ಯೆಗಳನ್ನು ಕಲಿತು, ಇನ್ನೂ ಕೆಲವು ವಿದ್ಯೆಗಳನ್ನು ನಾವು ಅರಿತು, ಸಹಸ್ರ ಜನ್ಮ ಸಾಲದು ಆ ವಿದ್ಯೆಗಳು ನನಗೆ. ಯಾವಾಗ ನನಗೆ ಇದ್ರ ಬಗ್ಗೆ ನನಗೆ ಗೊತ್ತಾಗ್ತಾ ಹೋಯಿತು, ನಮ್ಮ ಗುರುಗಳು ವಿದ್ಯೆಗಳಿಂದ ಒಬ್ರಿಗಿಂದ ಒಬ್ರಿಗೊಬ್ರು ತಿಳಿಸ್ಕೊಂತ ಹೋಗ್ತಾ ಇದ್ರಿಗಿನ್ನ ಎಳ್ಳಷ್ಟು ಎಳ್ಳು ಅಂದರೆ ಅತಿ ನಾನು ತಿಳಿದಿದ್ದ ಭಾರಿ ಲೇಯರ್. ನನ್ನ ಲೇಯರ್ನಲ್ಲಿ ಅಂದರೆ ಮೇಲ್ಪದರದಲ್ಲಿ ನಾನು ಇದು ಮಾಡಿದ್ದೀನಿ, ಇನ್ನೂ ಆಳಾಗೋಗಿಲ್ಲ. ಆಳಾಗಿ ಎಷ್ಟು ಸಹಸ್ರ ಜನ್ಮ ಬೇಕೋ ಏನು, ಅಥವಾ ಮಹಾಸಹಸ್ರಾಕ್ಷರ ಮತ್ತು ಇಡೀ ಶಕ್ತಿಗಳ ಒಂದು ಬಲ ಬೇಕಾಗುತ್ತೆ. ಯಾಕಂದ್ರೆ ಆ ಶಕ್ತಿಗಳನ್ನು ಈವನ್ ನೋಡೋಕ್ಕಾದ್ರೂ ನನಗೆ ಶಕ್ತಿ ಬೇಕಲ್ಲ, ಕೇಳೋಕ್ಕಲ್ಲ, ಬರೀ ಕೇಳಿನಿ ಶಕ್ತಿಗಳು ಏನೇನಿದೆ ಕೇಳಿನಿ ಮತ್ತು ಅದರ ಬಗ್ಗೆ ಅರಿತು ಬಿಟ್ಟೆ. ಬಟ್ ಅದರ ಶಕ್ತಿಯ ಒಂದು ನೋಡಲು ನನಗೂ ಶಕ್ತಿ ಬೇಕು, ಅಥವಾ ಶಕ್ತಿಗಳನ್ನು ಗಳಿಸಲು ನನ್ನ ದೇಹವೂ ಕೂಡ ಶಕ್ತಿಯುತವಾಗಬೇಕು. ಮಾಂಸ ಮಜ್ಜೆ ಮೂಳೆ ಆದಿಗಳನ್ನು ಇವುಗಳಿಂದ ತುಂಬಿಕೊಂಡಿರುವ ದೇಹ, ಆದ್ದರಿಂದ ಹಲವಾರು ರೀತಿಯ ಶಾಪಗಳು, ಹಿಂದಿನ ಜನ್ಮದ ಪಾಪ ಕರ್ಮಾದಿಗಳು, ಋಣಗಳು, ಗುರುವಿನ ಋಣ ಅಥವಾ ಗುರುವಿನ ಶಾಪ, ಅಥವಾ ಪಿತಾಮಾತೃ ಋಣ ಅಥವಾ ಪಿತಾಮಾತೃಗಳ ಶಾಪ, ಮತ್ತು ಇನ್ನೂ ಹಲವಾರು ರೀತಿ ಬಂಧು ಬಳಗಳು ಬಳಗಾದಿಗಳು, ಮತ್ತು ಪ್ರಕೃತಿ ನಿಯಮಿತವಾದ ಒಂದು ಸಾಧು ಜೀವಿಗಳ ಒಂದು ಹಿಂಸಾತ್ಮಕಗಳು ಗೊತ್ತು ತಿಳಿದು ಮಾಡಿರುವ ಆ ಶಾಪಗಳ ಭಂಡಾರಗಳು ಅನ್ನು ಈ ಕರ್ಮಗಳಿಂದ ನಾವು ಹೊರಗೆ ಬರಬೇಕು. ಹೊರಗೆ ಬರಲು ಬೇಕಾದ ಕೆಲವು ನಿಯಮಗಳು ಈ ಪೂಜೆ, ವ್ರತ, ತಪಸ್ಸು, ಪುರಸ್ಕಾರ, ಪ್ರಾರ್ಥನೆ ಮಾಡೋದೇನು, ಫಸ್ಟ್ ನೀನು ಶುದ್ಧನಾಗ, ಒಂದು ಪಕ್ಷ ಸಾಧನೆ ಮಾಡಬೇಕಂದಾಗ ಶುದ್ಧನಾಗಬೇಕು. ಇಲ್ಲಿ ಮಂತ್ರ ಯೋಗಿಗಳಿಗೆ ಅಥವಾ ಮಂತ್ರ ಸಾಧಕರಿಗೆ, ಅರ್ಥ ಆಗ್ತದಲ್ಲ ನಿಮಗೆ, ಮಂತ್ರ ಸಾಧಕರಿಗೆ ಮುಖ್ಯವಾಗಿ ಬೇಕಾಗಿದ್ದು ಆತ್ಮ ಶುದ್ಧೀಕರಣ. ಆತ್ಮವೆಂದು ಎಂದಾದರೂ ಶುದ್ಧಿ ಯಾವಾಗಲೂ ಇರುತ್ತೆ. ಆತ್ಮವು ಶುದ್ಧಿ ಇರುವುದರಿಂದ ಅದನ್ನು ಯಾವ ಕಾರಣಕ್ಕೂ ಸಾವಿಲ್ಲ. ಆದರೆ ದೇಹಾತ್ಮ ಕರ್ಮಗಳು ಅಂದರೆ ಏನಂದರೆ ಈ ಆತ್ಮ ಬೇರೆ ಆತ್ಮಗಳಿಂದ ಶುಭಾಶಯಗಳು, ಅದು ಒಳ್ಳೆ ಪುಣ್ಯ ಅಂತೀವಿ ನಾವು, ಅದಕ್ಕೆ ಪುಣ್ಯ ಅಂತ ಹೆಸರಿಟ್ಟಿರ್ತೀವಿ. ಬೇರೆ ಆತ್ಮಗಳು ಯಾವುದೇ ಇರ್ಬೋದು, ನಾಯಿಯಲ್ಲಿ ಆತ್ಮ ಇದೆ, ಒಟ್ಟು ಜೀವ ಸಜೀವ ಕೋಟಿಗಳಲ್ಲಿ ಆತ್ಮ ಇದೆ, ಆತ್ಮಗಳ ಒಳಿತಿಗಾಗಿ ನಾವು ಹೋರಾಡ್ತಾ ಇರ್ತೀವಿ. ಒಂದು ಪಕ್ಷ ಹೋರಾಡಿದ್ದರೆ ಅವುಗಳಿಂದ ನಾವು ಶುಭಾಶಯ ಬಂದಿರ್ತೀವಲ್ಲ, ಅದೇ ಪುಣ್ಯ. ಏನಪ್ಪ ಸಹಾಯಕಾರ ಏನು ಕಟ್ಕೊಂಡು ಹೋಗಿ ಪಾಪ ಪುಣ್ಯ ಕಟ್ಕೊಂಡು ಎರಡು ಮಾತ್ರ ಹಿಂದೆ ಬರ್ತೇವೆ ಅಂತಾರಲ್ಲ ಇದು. ಬಟ್ ಬೇರೆ ಆತ್ಮಕ್ಕೆ ನೋವು ಅಥವಾ ಹಾನಿ ತಿಳಿದೂ ಮಾಡಿದ್ದಾರೆ, ಈಗ ತಿಳಿಯದಲೇ ಗೊತ್ತಿಲ್ಲ, ಯಾಕಂದ್ರೆ ಆತ್ಮವು ಬೇರೆ ಒಂದು ದೈವಾತ್ಮ ಅಥವಾ ಪ್ರೇತಾತ್ಮಗಳ ಕಂಟ್ರೋಲ್ನಲ್ಲಿ ಏನೋ ತಿಳಿದೇ ಮಾಡಿರ್ತದೆ.
ಅವು ಬೇರೆ. ಆದರೆ ತಿಳಿದು ತಿಳಿದು ಇದರಿಂದ ಗೊತ್ತಾಗಿದಲ್ಲ ಅಂತ ತಿಳಿದು ಮಾಡುವುದೈತಲ್ಲ, ಅದು ಬೇರೆ ಆತ್ಮಕ್ಕೆ ನೋವು ಮಾಡುವುದು, ಅಘೋರ ಘೋರ 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 ಶಾಪ ಪಾಪ ಮತ್ತು ಶಾಪ ಬೇರೆ. ಇನ್ನು ಅದಕ್ಕಿನ್ನೂ ಇನ್ನೂ ಹಲವಾರು ಇದಿದೆ, ಬಟ್ ನಾನು ಸರಳವಾಗಿ ಹೇಳ್ತಾ ಇದ್ದೀನಿ. ಮತ್ತು ಭಾಷೆಗಳಲ್ಲಿ ನಾವು ಇಲ್ಲಿ ಭಾಷಾ ಪಾಂಡಿತ್ಯ ಬೇಕಿಲ್ಲ ನನಗೆ, ನನಗೆ ಅಂತಾರೆ ಕೆಲವರು ಹಾಗೆ ಹೀಗೆ ಹೀಗೆ ತೋರಿಸೋದು ನನಗೆ ಬೇಕಿಲ್ಲ. ಒಟ್ಟು ನಾನು ಜನಗಳಿಗೆ ಏನು ತಿಳಿಸ್ಬೇಕು ಅದು ನೇರವಾಗಿ ತಿಳಿಸ್ತಾ ಇದ್ದೀನಿ ಅಷ್ಟೆ. ಈ ಫೇಸ್ಬುಕ್ನೇ ಎಂಬ ಸಾಮಾಜಿಕ ತಾಣವನ್ನು ಸೋಷಿಯಲ್ ನೆಟ್ವರ್ಕ್ಗಳನ್ನು ಉಪಯೋಗಿಸ್ತಿರೋದೆ ಇದಕ್ಕೋಸ್ಕರ, ಏನಿಲ್ಲ ನಾನು ಏನು ನಾನು ಮಾಡೋ ಒಂದು ಒಂದು ಕೆಲಸ ಏನಂದರೆ ರಹಸ್ಯವನ್ನು ತೆಗೆದು ಬಿಚ್ಚಿಡುವುದು, ಬಿಚ್ಚಿಡುವ ಪದ್ಧತಿಯನ್ನು ಕೂಡ ಹೇಳುವುದು. ಕಡ್ಡಿನ ಗುಡ್ಡ ಮಾಡುವುದು ಪಾಂಡಿತ್ಯವಲ್ಲ, ಗುಡ್ಡವನ್ನು ಕಡ್ಡಿ ಮಾಡುವುದು ಇದರಲ್ಲಿ ಪಾಂಡಿತ್ಯ. ಹಾಗಂತ ನಾನು ಪಾಂಡಿತ ಅಂತಂತಲ್ಲ, ಏನು ನಾನು ಹೇಳ್ತೀನಲ್ಲ ಉಗುರಿನಲ್ಲಿ ತೃಣ ಮಾತ್ರನವನು ನಾನು, ಅಗೌರಿತಂತ ಸಾಧನೆ ಸಾಧಕ. ಈಗ ನೆಕ್ಸ್ಟ್ ಒಂದೊಂದಾಗಿ ಒಂದೊಂದಾಗಿ ನಾನು ಈಗ ಯೂಟ್ಯೂಬ್ನಲ್ಲಿ ತುಂಬಿಸ್ತೀನಿ, ಅದರಲ್ಲೂ ಕಾಪಿ ಮಾಡ್ತಾ ಇದ್ದಾರೆ. ನಾನು ಫೇಸ್ಬುಕ್ನಲ್ಲಿ ಮಾಡಿದ್ದೆ, ಎಲ್ಲವನ್ನು ಮಾಡ್ಕೊಂತ ಹೋದೆ. ಕನಿಷ್ಠ ಪಕ್ಷ ಕಾಮೆಂಟ್ ಕೊಡೋ ಒಂದು ಪರಿಜ್ಞಾನ ಕೂಡ ಇಲ್ಲ ಜನಗಳಿಗೆ, ಈವನ್ ಲೈಕ್ ಲೈಕ್ ಕೊಡ್ತಾರೆ. ನಾನು ಕಾಮೆಂಟ್ ಅಂತ ಯಾಕೆ ಕೊಡ್ತೀನಿ ಅಂದ್ರಿಗಿನ್ನ ಆ ಇದು ದೈವ ಶಕ್ತಿಗೆ ಸೇರುತ್ತೆ. ಪ್ರತಿಯೊಬ್ಬರು ನೀವು ಯಾಕೆ ಇದು ನಿಮಗೆ ಹೇಳ್ತಾ ಇರೋದು ಒಂದೇ ಒಂದು, ಕಾಮೆಂಟ್ ಮಾಡಿ. ನಾನೇನು ಕಾಮೆಂಟ್ ಮಾಡಿ ಅಂದ ತಕ್ಷಣ ದೊಡ್ಡ ದೊಡ್ಡ ಕಾಮೆಂಟ್ ಬೇಕಿಲ್ಲ, ಬೀಜಾಕ್ಷರಿಗಳನ್ನು ಓಂ ಹ್ರಾಮ್ ಅಂತಿರುತ್ತೆ ಅಥವಾ ಏನೇನಿರುತ್ತೋ ಆ ಬೀಜಾಕ್ಷರಿಗಳನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಶೇರ್ ಮಾಡಿ ಅಂತ. ಯಾವುದಾದ್ರೂ ಹೆಣ್ಣು ಅಥವಾ ಸೌಂದರ್ಯ ಅಥವಾ ಏನೋ ಒಂದು ಇದ್ರಿಗಿನ ಅದನ್ನು ಶೇರ್ ಮಾಡೋದಿರಲಿ, ಕಾಮೆಂಟ್ ಮಾಡೋದಿರಲಿ, ಲೈಕ್ ಕೊಡೋದೇನು, ಎಷ್ಟು ಕೋಟಿ ಲೈಕ್ ಬಂದಿರ್ತಾವೆ ಅಲ್ಲ, ಮಾನವ ಸಹಜ ಗುಣ ಅದನ್ನ. ನಾನು ನಿಮ್ಗೆ ಅದನ್ನು ಹೇಳ್ತಾ ಇಲ್ಲ, ಕಾಪಿ ಮಾಡ್ತಾ ಇದ್ದಾರೆ. ಕಾಪಿ ಮಾಡುವುದಲ್ಲದೆ ನಾನು ಯಾಕಂದ್ರೆ ಕೆಲವು ಕಾಪಿ ಮಾಡಲಿ ಬಿಟ್ಟಿದ್ದಲ್ಲ, ನಾನು ಏನಾನ ಮಾಡ್ಕೊಳ್ಲಿ, ದಟ್ ಈಸ್ ಅವ್ರಿಗೆ ನನ್ ಆಫ್ ದ ಬಿಸ್ನೆಸ್, ನನಗೆ ಇದಂತಲ್ಲ. ಯಾಕಂದ್ರೆ ನಾನು ಸೋಷಿಯಲ್ ನೆಟ್ವರ್ಕ್ ಹಾಕಿ ನನ್ನ ಮಗ ನಾನು ಏನು ಬೇಡ ಅಂದರೂ ಕೂಡ ಕೆಲವರು ಸ್ವಾರ್ಥ ಪರವಾದಿಗಳು ಕೆಲವು ಮಾಡ್ತಾನೆ ಇರ್ತಾರೆ. ಆದರೆ ನಾನು ಏನು ಹೇಳಿರ್ತೀನಿ ಅಂದರೆ ಅದರಲ್ಲಿರುವ ರಾಜರಹಸ್ಯಗಳನ್ನು ನಾನು ಬಿಟ್ಕೊಟ್ಟಿರೋಕ್ಕಿಲ್ಲ, ಎಲ್ಲ ಒಂದು ಇದರಲ್ಲಿ ಕೂಡ ರಾಜರಹಸ್ಯ ಬಿಟ್ಟಿಲ್ಲ ನಾನು. ಆದ್ದರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಗೆಳೆಯರೆ, ಈಗ ಇನ್ನು ಮುಂದೆ ಲೈಕ್ ಮಾಡಿ ಮತ್ತು ಕಾಮೆಂಟ್ ಕೊಡಿ, ನಂತರ ಇವುಗಳನ್ನೇ ಪ್ರಾಪಂಚಿಕವಾಗಿ ಎಲ್ಲ ರೀತಿಯ ಶುಭ ಸಂದೇಶಗಳು, ನಾನು ಬೇರೆ ಸಂದೇಶಗಳು ನಾನು ಕೆಲವೊಂದು ಸಂದೇಶಗಳು ಕೂಡ ನಾನು ಕಳಿಸೀನಿ ಕೂಡ, ಕೆಲವು ಹಿಂದೂ ಪರವಾದಿಗಳಾಗಿ ಅಥವಾ ಕೆಲವೊಂದು ಜ್ಞಾನಿಗ ಸಾಮಾನ್ಯ ಜ್ಞಾನವು ಕೂಡ ಕಳಿಸೀನಿ, ಅದನ್ನು ಶೇರ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಕೆಲವರಿಗೆ ನಾನು ಏನು ಒಂದು ಉಪಕ್ಕೆ ಸೂಕ್ತ ಇರುತ್ತೆ, ಶೇರ್ ಒತ್ತಷ್ಟು ಕೂಡ ಸೌಜನ್ಯತೆ ಇಲ್ಲ. ಮತ್ತು ಫ್ರೆಂಡ್ಸಿಗೆ ರಿಕ್ವೆಸ್ಟ್ ಕಳಿಸಿರೋದೆ, ಮತ್ತು ನಾನೇನು ನಿಮ್ಮ ಹತ್ರ ನಾನು ಎಂದೂ ರಿಕ್ವೆಸ್ಟ್ ಕಳಿಸಲ್ಲ ರೀ, ಬೇರೆ ರಿಕ್ವೆಸ್ಟ್ ಕಳಿಸ್ರೆ ಅಕ್ಸೆಪ್ಟ್ ಮಾಡಿರ್ತೀನಿ. ಅಕ್ಸೆಪ್ಟ್ ಮಾಡೀನಿ ಅಂದರೂ ಕೂಡ ನಾನು ಮೊದಲೇ ಹೇಳೀನಿ, ಶೇರ್ ಮಾಡಿಪ್ಪ ಎಲ್ಲರಿಗೂ, ಇದು ಮಾಡಿ ಓದಿ, ಶುಭ ಆಗಲಿ. ಶರಣು ಶರಣು. ಮುಂದಿನ ಭಾಗದಿಂದ ಇನ್ನು ಮುಂದೆ ಮಂತ್ರಗಳನ್ನು ಹೇಗೆ ಹೇಳಬೇಕು, ಯಾವ ರೀತಿ ಉಚ್ಚಾರ ಮಾಡಬೇಕು, ಹೇಗೆ ಏನು ಕ್ರಿಯಾಕ್ರಮಗಳನ್ನೆಲ್ಲ ವೀಡಿಯೋ ಸಹಿತ ಕಳಿಸ್ತೀನಿ. ಈ ವಿಡಿಯೋನಾದರೂ ಶೇರ್ ಮಾಡಿ ನನಗೆ ಇದು ಮಾಡಿದರೆ ಮಾತ್ರ ನೋಡೋಣ. ಸಹಸ್ರಾರು ಜನಗಳಲ್ಲಿ ಒಳ್ಳೆಯವರು ಕೂಡ ಭಾಳ ಜನ ಇದ್ದಾರೆ ರೀ, ಅದರಲ್ಲಿ ನೀವು ಕೂಡ. ಈಗ ವಿಡಿಯೋ ನೋಡ್ತಿದ್ರಲ್ಲ, ಸತ್ಯ ಅದು, ನೀವು ಕೂಡ ಅದರಲ್ಲಿ ಶರಣ.